ಇನ್ಸ್ಟಿಟ್ಯೂಟ್ ಸ್ಟ್ರಕ್ಚರ್ ಏನಿದೆ ಅಲ್ಲ ಇದು ಮೂಲವಾಗಿ ವಸತಿ ವಸತಿಗೋಸ್ಕರ ವಾಹನ ಚಾಲಕರ ಸಂಘದಿಂದ ರೆಡಿ ಆಗಿರುವಂತಹ ಲೇಔಟ್. ಇದರಲ್ಲಿ ಜಿಲ್ಲಾಧಿಕಾರಿಗಳು ಏನೇ ಮಾಡುವಾಗ ಕಂಡೀಷನ್ ಹಾಕಿನೇ ಮಾಡಿದ್ದಾರೆ. ಇದರಲ್ಲಿ ವಸತಿ ಬಿಟ್ಟು ಬೇರೆ ಏನೇ ಉದ್ದೇಶ ಉಪಯೋಗ ಮಾಡಿದರೆ ತಕ್ಷಣದಲ್ಲಿ ಇದನ್ನ ಸರ್ಕಾರಕ್ಕೆ ಪಡೆಯಬಹುದು ಅಂತ ಜಿಲ್ಲಾಧಿಕಾರಿ ಮಾಡಿದ್ದಾರೆ. ಅದಾದ್ಮೇಲೆ ಇದು ಒರಿಜಿನಲಿ ದನವಡೆ ಅಂತೇಳಿ ಒಬ್ರು ಇದ್ರು, ಒರಿಜಿನಲ್ ಅಲಾಟೆಡ್ ಪರ್ಸನ್. ಇವರಿಗೆ ವಸತಿಗೋಸ್ಕರ ಅಲಾಟ್ ಆಗಿತ್ತು. ಅದಾದ್ಮೇಲೆ ಒಬ್ರು ಕಂದೂಡ್ ದಂಪತಿಗಳು ಇದನ್ನ ತಗೋತಾರೆ. ತಗೊಂಡ್ಮೇಲೆ ಕಂದೂಡ್ ದಂಪತಿಗಳು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಎಜುಕೇಶನ್ ಟ್ರಸ್ಟ್ ಇದಕ್ಕೆ ದಾನ ಪತ್ರ ಮಾಡ್ತಾರೆ. ಆಕ್ಚುಲಿ ಇದು ಚಾರಿಟೇಬಲ್ ಟ್ರಸ್ಟ್ಗೆ ಈ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದು ವಸತಿ ಇದ್ದದ್ದು. ವಸತಿಯೇತರ ಇದ್ರೆ, ಸಾರ್ವಜನಿಕ ಅಥವಾ ವಸತಿಯೇತರ ಇದ್ರೆ ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಕಡೆಯಿಂದ ಒಂದು ಪ್ರೊಸೀಜರ್ ಇದೆ, ಸುತ್ತೋಲೆ ಇದೆ, ಅದನ್ನ ಫಾಲೋ ಮಾಡಿ ವಸತಿಯೇತರ ಮಾಡಬೇಕಂತ ಇದೆ ರೂಲ್ಸು. ಸೊ ಈ ಸ್ಟ್ರಕ್ಚರ್ ಒಂದು ವರ್ಷದಿಂದ ಇದು ರೆಡಿ ಆಗ್ತಾ ಇದೆ. ನಾವು ಇದನ್ನ ಅಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಒಂದು ವರ್ಷದ ಹಿಂದೆ ಇದನ್ನ ಮಹಾನಗರ ಪಾಲಿಕೆಗೆ ತಗೊಂಡೋಗಿದ್ದೀವಿ. ಯಾವಾಗ ಫೆಬ್ರವರಿ 17 ತಾರೀಕಿಗೆ ತಗೊಂಡೋಗಿದ್ದೀವಿ ನಾವು. ಇದು ಮಹಾನಗರ ಪಾಲಿಕೆನಲ್ಲಿ ಎಷ್ಟು 4-5 ತಿಂಗಳು ಹಿಯರಿಂಗ್ ಆಯ್ತು. ಎಲ್ಲ ಅವ್ರಿಗೆ ಒಂದು ಮಧ್ಯಂತರ ಆದೇಶ ಕೊಟ್ಟಿದ್ರು. 7 ಡೇಸ್ ಫೆಬ್ರವರಿನಲ್ಲಿ ಒಂದು ಮಧ್ಯಂತರ ಆದೇಶ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ, ಇಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಮತ್ತೆ ಸಾರ್ಥಿನಗರ ರವಾಸಿಗಳಿಗೆ ಇಲ್ಲಿ ತೊಂದರೆ ಆಗುತ್ತಿದೆ. ವಸತಿಯೇತರ ಧಾರ್ಮಿಕ ಚಟುವಟಿಕೆ ನಿಲ್ಲಿಸಿ ಮತ್ತೆ ಸದರಿ ಸ್ಟ್ರಕ್ಚರ್ ಅಂದ್ರೆ KMC ಆಕ್ಟ್ ಪ್ರಕಾರ ಇದನ್ನ ಯಾಕೆ ತೆರವುಗೊಳಿಸಬಾರದು ಅಂತ ಹೇಳಿ ನೀವು 7 ದಿನದಾಗಿ ಕರೆಕ್ಟ್ ಆಗಿ ಪೇಪರ್ ತಂದು ತೋರಿಸ್ರಿ ಅಂತ ಅವರಿಗೆ ಇವ್ರಿಗೆ ಮೌಲಾನಾ ಏನ್ ಚಾರಿಟೇಬಲ್ ಟ್ರಸ್ಟ್ ಇವರಿಗೆ ನೋಟಿಸ್ ಕೊಟ್ಟರು, ಆದೇಶ ಮಾಡಿದ್ರು ಮಧ್ಯಂತ ಆದೇಶ. ಆ ಆದೇಶ ಆದ್ಮೇಲೂ ಕೂಡ ಅವ್ರು ಯಾವುದೇ ರೀತಿ ಅಧಿಕೃತವಾದ ಪೇಪರ್ ಅನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಇದು ಈ ಟೈಮಲ್ಲಿ ಅವರು ಒಂದು ವಕ್ಫ್ ಬೋರ್ಡ್ ನೆಪ ಮಾಡಿಕೊಂಡು ಇದನ್ನ ಟ್ರಾನ್ಸ್ಫರ್ ವಕ್ಫ್ ಬೋರ್ಡ್ಗೆ ಮಾಡ್ಬೇಕಂತೇಳಿ ಬರೀ ಒಂದು ಲೆಟರ್ ಇಂದ ವಕ್ಫ್ ಬೋರ್ಡ್ ಅವರು ಒಂದು ಲೆಟರ್ ಬರೀತಾರೆ. ಅದನ್ನ ಸಿಟಿ ಸರ್ವೆನಲ್ಲಿ ಒಬ್ರು ಅಧಿಕಾರಿಗಳು ನದಾಪ್ ಅಂತ ಹೇಳಿ ಅವ್ರ ಅಧಿಕಾರಿಗಳು ಇದನ್ನ ವಕ್ಫ್ ಬೋರ್ಡ್ಗೆ ಸೇರಿಸ್ಬಿಡ್ತಾರೆ. ಹಿಂದೆ ಮುಂದೆ ಏನೋ ನೋಡಂಗೆ ಇದಕ್ಕೆ ಒಂದು ಪ್ರೊಸೀಜರ್ ಇದೆ, ಅದನ್ನ ಫಾಲೋ ಮಾಡ್ದೇನೆ ಡೈರೆಕ್ಟ್ ಆಗಿ ವಕ್ಫ್ ಬೋರ್ಡ್ ಸೇರಿಸಿದ್ದಾರೆ. ಕೊನೆಗೆ ಲಾಸ್ಟ್ ಕಮಿಷನರ್ ಆರ್ಡರ್ ಮಾಡೋ ಟೈಮ್ಗೆ ಇಲ್ಲ ಇದು ವಕ್ಫ್ ಬೋರ್ಡ್ ಬರುತ್ತೆ ಹಂಗೆ ಹಿಂಗೆ ಅಂದರು. ನಾವು ಹೋರಾಟ ಮಾಡಿರೋದು ಮೊದಲು ಸ್ಟಾರ್ಟ್ ಮಾಡಿರೋದು ವಕ್ಫ್ ಬೋರ್ಡ್ ಇದ್ದಿದ್ದಿಲ್ಲ. 1 ಇಯರ್ ಅವರಿಗೆ ಟೈಮ್ ಕೊಟ್ಟು ಪೇಪರ್ ಎಲ್ಲ ಫ್ಯಾಬ್ರಿಕೇಟ್ ಮಾಡಲಿಕ್ಕೆ ಟೈಮ್ ಕೊಟ್ಟದ್ದು ಕಮಿಷನರ್. ಕಮಿಷನರ್ ಅವರ ನಿಷ್ಕಾಳಜಿಯಿಂದ ಇದೊಂದು ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆ ಆಗಿ ಮುಂದೆ ಉಳಿಯುತ್ತೆ. ಇದು KMC ಆಕ್ಟ್ ಪ್ರಕಾರ ಸರಳವಾಗಿ ಡೆಮೊಲಿಷನ್ ಆರ್ಡರ್ ಮಾಡಲಿಕ್ಕೆ ಯಾವುದೇ ತರಹ ಕಾನೂನು ತೊಂದರೆಗಳು ಇಲ್ಲ. ಸರ್ವ ಪತ್ರಕಾರ ಮಿತ್ರಾನ ಬೆಳಗಾವಿಯಲ್ಲಿ ಮಾಹಿತಿ ಅಸಲೇಲಿ ಗೋಷ್ಟ್ ಸಾರ್ಥಿನಗರ ಇದೆ ಇನ್ಲೀಗಲ್ ಬಾಂಧಲೇಲಿ ಮಸೀದ್ ಡೆಮೊಲಿಷ್ ಕರ್ನಾಚಿ ಆರ್ಡರ್ ಅಸೋ ಸುದ್ಧಾ ಸರ್ಕಾರ ವೈತಿ ಇತಿಲ್ ಬೆಳಗಾವಿ ಪ್ರಶಾಸನ ಕರತ್ ನೇ ತ್ಯಾಸಟಿ 1 ವರ್ಷಪಾಸೂನ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಲ್ ವ ಸಾರ್ಥಿನಗರಚೆ ರಹಿವಾಸಿ ತ್ಯಾ ಠಿಕಾಣಿ ಪ್ರತ್ಯೇಕ ವೇಳೆ ಹೋರಾಟ ಕರತ ಆಯ್ತ್ ಆಂದೋಲನ ಕರತ ಆಯ್ತ್ ತೆ ಆಂದೋಲನ ಕರತ ಅಸ್ತಾನ ಪರವಾ ದಿವಸ ಆತಾಸ ಯಾ 15 ದಿವಸಾಚ್ಯಾ ಪಾಠಿಮಗ DC ಆಫೀಸ್ಮದೆ DC ಭೇಟೂನ್ ತ್ಯಾನ ಜೆ ಪೇಪರ್ ಹೋತೆ ಇನ್ಲೀಗಲಿ ಜೆ ಪೇಪರ್ ಆಯ್ತ್ ತೆ ಪೇಪರ್ ತ್ಯಾನ ದಾಖವೂನ್ ತ್ಯಾನಂತರ ಕಾರ್ಪೊರೇಷನ್ ಕಮಿಷನರ್ನ ಸುದ್ಧಾ ಸಾಂಗೂನ್ ಅಜೂನ್ ಸುದ್ಧಾ ಫಕ್ತ ತೆ ಶೀಲ್ ಮಾರಲೆ ಆಮಚ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಲ್ಚ ಮಾಗಣಿ ಏಕಚ ಆಯ್ ಕಿ ತೆ ಡೆಮೊಲಿಷ್ ವಾವ ಈ ಡೆಮೊಲಿಷ್ ಹೋಯಿಸ್ತೋಪರ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಲ್ಚ ಆಂದೋಲನ ಜೋಪರ್ಯಂತ ಡೆಮೊಲಿಷನ್ ಹೋತ್ ನೇ ತೋಪರ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಲ್ಚ ಆಂದೋಲನ ಕಂಟಿನ್ಯೂ ರಾಹಿಲ್ ಸತತ ತ್ಯಾಚ್ಯಾ ಪಾಠಿಮಗ ಆಮ್ಹಿ ಆತಾ ವಕೀಲ್ ದೋನ್ ವಕೀಲ ಆಮ್ಹಿ ಠೇವಲೇಲೆ ಆಯ್ತ್ ತೆ ಹೈಕೋರ್ಟ್ಲಾ ಜಾಊನ್ ತ್ಯಾಚ್ಯಾಮಧ್ಯೆ ಪೇಪರ್ಮಧ್ಯೆ ಕಾಯ್ ನಿರ್ಣಯ ಇಲ್ ತ್ಯಾಚ್ಯಾ ಆಮ್ಹಿ ವಾಟ್ ಪಾಹತ್ ಆಹೋತ್ ತ್ಯಾಸಾಠಿ ಮ್ಹಣೂನ್ ಯೇಣಾರ್ಯಾ ಕಾಳಾಮಧ್ಯೆ ಬೆಳಗಾವಿಮಧ್ಯೆ ಶಾಂತತಾ ರಾಖಾಯ್ಚ ಅಸೇಲ್ ತರ್ ಯಾ ಸಂಬಂಧಿತ ಅಧಿಕಾರ್ಯಾವರ್ತಿ ಜೆ ಕೋನ್ ಪರ್ಮಿಷನ್ ದಿಲೆ ತ್ಯಾಂಚ್ಯಾವರ್ತಿ ಕಾರ್ವಾಯಿ ವ್ಹಾವಿ ಆಣಿ ಲಗೇಚ ते डेमोलेशन व्हावं असं विश्व हिंदू परिषद बजरंगदलच्या वतीनं आम्ही मागणी करत आहोत. डेडलाईन वगैरे काय नाही, आता सध्याला कोर्टामध्ये आम्ही न्यायालयीन प्रक्रिया चालू आहे. येणाऱ्या काळामध्ये त्याच्यामध्ये जर आम्ही निर्णय देऊन सुद्धा जर तसंच ठेवले तर त्याच्यामध्ये विश्व हिंदू परिषद बजरंगदल स्वतः ते पाडवायचं हातामध्ये घेईल.